ಅಪ್ಪಂದಿರ ಫೈಟ್, ಮಕ್ಕಳ ಫೈಟ್, ಈಗ ಮೊಮ್ಮಕ್ಕಳ ಫೈಟ್. ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ, ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ. ಜೆಡಿಎಸ್ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋಕೆ ದಳಪತಿಗಳ ಪಣ, ಕಾಂಗ್ರೆಸ್ಗೆ ಭದ್ರಕೋಟೆಯನ್ನು ಛಿದ್ರ ಮಾಡಿ 30 ವರ್ಷಗಳ ನಂತರ ಕೈವಶ ಮಾಡಿಕೊಳ್ಳೋಕೆ ಹಠ. ಈ ವಿಚಾರದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಇದು ಹಾಸನ ಲೋಕಸಭಾ ಕ್ಷೇತ್ರ ಹೈಲೈಟ್ಸ್. ಜನ ಏನು ಹೇಳ್ತಾರೆ ಅನ್ನೋದನ್ನು ನನ್ನ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ಹೋಗೋಣ, ಮಾತನಾಡಿಸೋಣ. ಬನ್ನಿ ನನ್ನೊಂದಿಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಈಗ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಕಟಾಯ ಅನ್ನುವಂಥವ್ರಿಗೆ ಇಲ್ಲೊಂದಿಷ್ಟು ಜನ ಇದ್ದಾರೆ, ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ, ಮಾತಾಡಿಸ್ತೀನಿ. ಸರ್, ಏನು ಸರ್ ಈ ಸಲ ಎಲೆಕ್ಷನ್ ಹಾಸನದ ಹೆಂಗಿದೆ ಈ ಸಲ? ಎಲೆಕ್ಷನ್ನು ಅದೇನೇ ಸರ್, ಅದು ಗೊಂದಲ ಇದೆ ಸ್ವಲ್ಪ, ಎಲ್ಲ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ, ಹಾಗಾಗಿ ಮೋದಿಯವ್ರು ನೋಡ್ಕೊಂಡು ಓಟ್ ಹಾಕ್ಲೇಬೇಕಲ್ಲ ಸರ್. ಅವ್ರನ್ನ ನೋಡೋಣ. ಖಂಡಿತ ಖಂಡಿತ, ಮೋದಿಯವರು ಪಿ ಎಂ ಆಗ್ಬೇಕು ಅಂದ್ರೆ ನಮ್ಮ ಉದ್ದೇಶ. ಲಾಸ್ಟ್ ಟೈಮಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಿಕ್ಕಾಪಟ್ಟೆ ಫೈಟ್ ಆಗ್ಬಿಟ್ಟಿತ್ತು. ಫೈಟ್ ಇತ್ತು, ಈ ಸರಿ ಆ ಥರದ್ದು ಏನಿಲ್ಲ ಸರ್. ಮೋಸ್ಟ್ಲಿ ಒಂದಾಗ್ಬಿಡ್ತಾರ, ಕೊನೆ ಟೈಮಲ್ಲಿ ಒಂದು ಮಾಡ್ತಾರೆ. ಬಟ್ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫೈಟ್ ಕೊಡ್ತಾರೆ, ಕಾಂಗ್ರೆಸ್ ಫೈಟ್ ಕೊಡ್ತಾರೆ. ಶ್ರೇಯಸ್ ಪಟೇಲ್ಗೆ ಒಳ್ಳೆ ನೇಮ್ ಇದೆ, ಅದು ಇದು ಮೋದಿ ನೋಡ್ಕೊಂಡು ಸ್ವಲ್ಪ ಓಟ್ ಹಾಕಡೆ ಆಗುತ್ತೆ ಸರ್. ಹಂಗಾಗುತ್ತೆ ಸರ್. ನಮಸ್ತೆ. ಏನು ಸರ್ ಎಲೆಕ್ಷನ್ ಹಾಸನದ್ದು? ಫೈಟ್ ಇದೆ, ಶ್ರೇಯಸ್ ಆದ್ರಿಂದ ಸ್ವಲ್ಪ ಬೇರೆ ಕೈ ಬೇರೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಕೊಡ್ಬೇಕು ಅನ್ನೋದೇನು, ಐದು ಸರಿ ಆಗಿ 5 ವರ್ಷಕ್ಕೆ ನಿನ್ನೆ ಮೊನ್ನೆ ಬಂದವನೆ ಪ್ರಜ್ವಲ್, ಏನು ಮಾಡೇ ಇಲ್ಲ 5 ವರ್ಷ. ಏನ್ ಮಾಡಿದ್ದಾರೆ ಎಂಪಿಗೆ? ಈಗ ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ದೇವೇಗೌಡರು ನಮ್ಮ ಮೊಮ್ಮಕ್ಕಳು ಮಣ್ಣಿನ ಮಕ್ಕಳು ಅಂದ್ರೆ ಏನು ಆಗಲ್ಲ, ಜನಗಳ ಕಾರ್ಯ ಮಾಡ್ಬೇಕು, ಅದು ನಾನು ಕೇಳೋದು. ಅದೊಂದು ಕೋಪ ಇದೆ ಎಲೆಕ್ಷನ್ ಟೈಮಿಗೆ ಅಷ್ಟೇ ಬರ್ತಾರೆ ಅನ್ನೋದು. ಅಂದ್ರೆ ಇವನು ಹುಡುಗ ಅಂದ್ರೆ ಎಲ್ಲರೂ ಸ್ಪಂದಿಸ್ತಾನೆ, ಇವರೆಲ್ಲ ಸ್ವಲ್ಪ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಆಗ್ಬೇಕು, ರಾಹುಲ್ ಆಗ್ಬೇಕು, ಆಗ್ತಾ ಇಲ್ವಲ್ಲ. ಯಾಕೆ ಆಗ್ತಿಲ್ಲ? ಪಾರ್ಟಿ ಅವರೆಲ್ಲ ಕಂಬೈಂಡ್ ಆಗಿ ಆಗ್ತಾ ಇಲ್ವಲ್ಲ, ಅದರಿಂದ ಬಿಜೆಪಿ ಚಾನ್ಸ್ ಅಷ್ಟು. ಪಾರ್ಟಿ ಅವ್ರು ಕಂಬೈಂಡ್ ಆಗ್ತಿಲ್ಲ, ಯಾಕೆ ಇಷ್ಟಪಡ್ತಾ ಇಲ್ಲ ಇನ್ನು ಜನ? ಇವ್ರ ಒಂದು ಯೂನಿಟಿ ಇಲ್ವಲ್ಲ, ಇವ್ರಿಗೆ ಯೂನಿಟಿ ಇಲ್ಲ ಜನ ಇಟ್ಟು ಆಗ್ತಿಲ್ವಾ? ಏನ್ ಮೇಡಮ್ ಈ ಸಲ ಎಲೆಕ್ಷನ್ ಇಲ್ಲಿ ಸರಿ ಏನಂತಾನೆ ಗೊತ್ತಿಲ್ಲ ಇನ್ನು, ಯಾಕೆಂದ್ರೆ ಇಲ್ಲಿ ಯಾವ ಅಭಿವೃದ್ಧಿನೂ ಆಗಿಲ್ಲ ನಾನು ನೋಡ್ದಂಗೆ. ಹಾಗಾಗಿ ಈ ಸಲ ಯೋಚನೆ ಮಾಡಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಇನ್ನು ಡಿಸೈಡ್ ಆಗಿಲ್ಲ. ಅದು ಇನ್ನು ಡಿಸೈಡ್ ಆಗಿಲ್ಲ. ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ? ಪ್ರಧಾನಿ ನಂಗೆ ನರೇಂದ್ರ ಮೋದಿ ಸರ್. ಮೋದಿನೇ ಆಗ್ಬೇಕು. ಇಲ್ಲಿ ಬಿಜೆಪಿ ಅವರೆಲ್ಲ ಜೆ ಡಿ ಎಸ್ ಒಂದಾಗ್ಬಿಟ್ಟಿದ್ದಾರೆ ಈಗ? ಆಗಿದ್ದಾರೆ. ನಾ ಫಸ್ಟ್ ಇಂದ ಜೆ ಡಿ ಎಸ್ ಬಂದಿದ್ವಿ, ಬಟ್ ಜೆ ಡಿ ಎಸ್ ಯಾವಾಗ್ಲೂ ಸರ್ಕಾರಕ್ಕೆ ಬರಲ್ವಲ್ಲ, ಏನ್ ಮಾಡ್ತೀರಾ? ಮೋದಿ ಬಂದ್ರೆ ನಮ್ಗೆ ಹೆಲ್ಪ್ಫುಲ್, ನಮ್ಮ ಫ್ಯಾಮಿಲಿ ಆರ್ಮಿ ಫ್ಯಾಮಿಲಿ. ಇಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಒಂದಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರೇ ಕ್ಯಾಂಡಿಡೇಟ್ ಈಗ. ಪ್ರಜ್ವಲ್ ರೇವಣ್ಣ ಅವರೇ ಕ್ಯಾಂಡಿಡೇಟ್ ಸರ್, ಬಟ್ ಈಗ ನಮ್ಗೆ ಇಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಹಾಕ್ಬೇಕಲ್ಲ. ಈಗ ಮಾಡಿಲ್ಲ ಇಲ್ಲಿ, ಇಲ್ಲಿ ಏನಾಗಿದೆ ನೋಡಿ, ಬಸ್ಸಿಗೆ ಕಾಯ್ದು ಕದಿ ಸಾಕಾಗ್ಬೇಕು. ಇಲ್ಲಿ ಎಷ್ಟು ಫೈಟ್ ಇದೆಯಾ? ಇದೆ, ಸ್ಟಾಪೇ ಕೊಡಲ್ಲ ನಮ್ಗೆ, ಸ್ಟಾಪ್ ಕೊಡಲ್ಲ ಸ್ಟಾಪ್ ಕೊಡಲ್ಲ ಅಂತಾರೆ. ಬಸ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ. ಈ ಗ್ಯಾರಂಟಿಗಳು ಹೆಣ್ಮಕ್ಳು ಹೆಂಗ್ ನೋಡ್ತಾರೆ? ಅಯ್ಯಪ್ಪ, ಬಸ್ಸಲ್ಲಿ ಅಂತ ತುಂಬ ಇದ್ದಾಗ ನೋಡ್ತಾರೆ ನಮ್ಮನ್ನ. ಇವು ಹೆಣ್ಮಕ್ಳು ಸ್ಟಾಪ್ ಕೊಡ, ಬಸ್ ನಿಲ್ಸೋದಿಲ್ಲ ಸರ್. ಬಣ್ಣ ಹೆಂಗಸರು ನಿಂತಿದ್ರೆ, ಗಂಡಸರು ನಿಂತಿದ್ರೆ ಮಾತ್ರ ಬಸ್ ನಿಲ್ಸೋದು. ಇಲ್ಲದ್ರೆ ಇಲ್ವೇ ಇಲ್ಲ. ನೀವು ಬಸ್ಸೇ ಸಿಕ್ತಿಲ್ವಾ? ಅಯ್ಯೋ, ಬಸ್ಸಿಗೆ ತುಂಬಾ ಕಷ್ಟ ಆಗಿದೆ. ಇದು ಗ್ಯಾರಂಟಿ ಎಫೆಕ್ಟಾ? ಇರಬಹುದು ಸರ್. ನಮಸ್ತೆ. ಏನ್ ಸರ್ ಹಾಸನದಲ್ಲಿ ಸಲ ಎಲೆಕ್ಷನ್? ಸರ್ ಹೇಳಕ್ ಆಗಲ್ಲ ಸರ್. ಯಾಕೆ? ಹೆಂಗ್ ಕಾಣ ಸರ್ ಎಲ್ಲಾರು? ಈಗ ಇಲ್ಲಿ ಬಿಜೆಪಿ ದಳ ಒಂದಾರಿಸಿಂದಾಕೆ ಒತ್ಲ ಬೈದಿತ್ತಲ್ಲ, ಇದು ಎರಡು ಕೂಡ ಇದು ಹೇಳಕ್ ಆಗ್ತಲ್ಲ ಸರ್. ಇದನ್ನ ಕನ್ಫರ್ಮ್ ಮಾಡ, ನಾವೆಲ್ಲ ಬಿಜೆಪಿ ನಿಮಗೆ ಕನ್ಫರ್ಮ್ ಮಾಡ್ಕೊಳಕ್ ಆಗತ್ತೆ ಅಲ್ಲ. ಯಾಕೆ ಹಂಗೆ ಆ ಥರ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲರಿಗೂ? ಏನೋ ಒಂಥರ. ಏನ್ ಕನ್ಫ್ಯೂಷನ್ ಸರ್? ಏನಾಯ್ತು ಅಂದ್ರೆ, ಕೆಲವರು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಆಗ್ಲಿಲ್ಲ ಇಲ್ಲಿ. ಹೋದ ಸರಿ ನಮ್ಮ ಎಂ ಪಿ ಪ್ರಜ್ವಲ್ ಸರಿ ಆಯ್ತು ಬಂದು ಎಲ್ಲರನ್ನ ನಿನ್ ಮೀಟ್ ಮಾಡಿ ಯಾರನ್ನೂ ಪರಿಚಯ ಮಾಡಲಿಲ್ಲ, ಅದೇ ಹೊಡೆತ ಈಗ ಜಾಸ್ತಿ. ಅದೇ ಹೊಡೆತೆ ಹೊಡೆತ ಯಾರನ್ನೂ ವಿಶ್ವಾಸಕ್ಕೆ ತಗೊಂಡು ತಗೊಳ್ಳಲ್ಲ, ಅದೇ ಬಂದಿರೋದು ಈಗ. ನಾವು ಅಪ್ಪಟ ಬಿ ಜೆ ಪಿ ಅವರು ಸಪೋರ್ಟ್ ಮಾಡ್ತಾರೆ, ಮಾಡಲ್ವ ಜೆ ಡಿ ಎಸ್ ಸರ್? ಈಗ ನಾವೇ ಅಪ್ಪಟ ಬಿ ಜೆ ಪಿ ನಾವು ಮಾಡ್ತೀವಿ. ಅಪ್ಪಟ ನಾವು ಪಕ್ಷಕ್ಕೆ ನಾವು ಪಕ್ಷಕ್ಕೋಸ್ಕರ ಮಾಡ್ತೀವಿ, ಪಕ್ಷಕ್ಕೋಸ್ಕರ ಮಾಡ್ತೀವಿ. ಈಗ ಶ್ರೇಯಸ್ ಪಟೇಲ್ ಅವ್ರು ಇಲ್ಲ, ಅವ್ರು ನಮ್ಗೆ ಕಿರಿ ಪರಿಚಯ ನಮ್ಗೆ ಅಷ್ಟಿಲ್ಲ. ನಾವು ಹಿಂದಿಂದಲೂ ಬಿ ಜೆ ಪಿ ಕೊಡ್ಬೋದು, ನಾವಿಂದ ನಾವು ಬಿ ಜೆ ಪಿನೇ ಇಲ್ಲಿ ಬಿ ಜೆ ಪಿನೇ ಅದು ಸೋಲೋ ಗೆಲೋ ಏನಾಗ್ಬೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಸರಿ, ಇಲ್ಲೊಂದಿಷ್ಟು ಮುಂದೆ ಹೋಗೋಣ. ನಮಸ್ತೆ.
ಏನು ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಎಲೆಕ್ಷನ್ ಹೇಳಕ್ಕಾಗಿಲ್ಲ, ಸಾಮಾನ್ಯ ಈ ದಳವೆ ಇರ್ಬೋದು ಈ ಕಡೆ. ದಳವೆ ಇರ್ಬೋದು ಈ ಕಡೆ. ದಳವೆ ಫೈಟ್ ಇಲ್ವಾ ಈ ಸಲ? ಫೈಟ್ ಇರ್ದು ದೊಡ ಬರ್ತಿ ಈ ಕಡೆ ಇಲ್ಲಿ. ಯಾಕಾಗೆ ಅದು ಎಲ್ಲಿಂದ ದೇವ ಕೊಟ್ಟಿದಲ್ವಾ? ಎಲ್ಲಿ ಈ ಸಲ ಪ್ರಜ್ವಲ್ ಏನು ಬಂದೇ ಇಲ್ಲ ಅಂತಾರೆ ಈ ಕಡೆಗೆಲ್ಲ? ಬರ್ತಾರೆ ಬರ್ತಾರೆ, ಇನ್ನು ಟೈಮ್ ಐತಿ ಎಲ್ಲ ಎಲೆಕ್ಷನ್ಗೆ ಅಷ್ಟೇ ಬರ್ತಾರಂತೆ. ಬರ್ತಾರೆ ಬರ್ತಾರೆ, ಬಂದ ದೇವಗೌಡ ಬಂದ್ರೆ ನೆನೆ ದೇವಗೌಡ ಬಂದ್ರಲ್ಲ ಬರ್ತಾರೆ ಬರ್ತಾರೆ. ಶ್ರೇಯಸ್ ಪಟೇಲ್ ಅವ್ರೇನ ಒಟ್ಟಲ್ಲಿ ಅವ್ರು ಹೇಳಕ್ಕಾಗಲ್ಲ ಇಲ್ಲಿ, ಇಲ್ಲೆಲ್ಲ ಜಾಸ್ತಿ ನಮ್ಮ ಕಟ್ಟ ಅವ್ರದೇ ಜಾಸ್ತಿ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಹೆಂಗೆ ಅಂತ ಹೇಳೋಣ ಸರ್. ಯಾಕೆ ಅದು ಹೇಳಕ್ ಆಗಲ್ಲ. ಏನ್ ನೋಡ್ತಾರೆ ಜನ ಈ ಸಲ ಹೆಂಗೆ ಅಂತ ಹೇಳೋಣ? ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ ಅಲ್ಲ, ದಳ ಜೆಡಿಎಸ್ ಒಂದಾಗ್ಬಿಟ್ಟಿದೆ ಅಲ್ಲ, ಬಿಜೆಪಿ ಮತ್ತೆ ದಳ ಒಂದಾಗ್ಬಿಟ್ಟಿದೆಯಲ್ಲ. ಆಗ್ಲಿ, ಅದ್ರ ಮುಂದೆ ಕತೆ ಹೆಂಗೆ ಅಂತ ಹೇಳೋಣ ನಾವು. ಜನ ಈಗಲೇ ಹೇಳಕ್ ಆಗಲ್ಲ. ಅವ್ರೆಲ್ಲ ಹೆಂಗ ಊಟ ಆತಾರೋ ಏನಾಯ್ತು? ಸರ್ ನಮಸ್ತೆ. ಈಗ ಏನ್ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ ಮೇನ್ ಆಗಿ ಏನ ನೋಡ್ತಾರೆ ಈ ಸಲ? ಕೆಲಸ ನೋಡ್ತಾರೆ ಸರ್. ಇವ್ರೇನು ಎಂ ಪಿ ಆಗಿ 5 ವರ್ಷ ಏನು ಮಾಡಿಲ್ಲ, ನಮ್ಮ ಕಟಾಯಗಳಿಗೆ ಅಂತದ್ದೇನು ಪ್ರೋಗ್ರೆಸ್ ಇಲ್ಲ. ಸೊ ಇದುವರೆಗೂ ಜೆ ಡಿ ಎಸ್ ಹವಾ ಇತ್ತು ಇಲ್ಲಿ, ಇವಾಗ ಒಂದ್ ಸ್ವಲ್ಪ ಫೈಟ್ ಇದೆ. ಯಾಕೆ ಬದಲಾವಣೆ ಅನಿಸ್ತಾ ಇದೆ? ಬದಲಾವಣೆ ಯಾವಾಗ್ಲೂ ಅವ್ರಿಗೆ ಕೊಡ್ಬೇಕು ಅನ್ನೋ ಮನೋಭಾವನೆ ಇಲ್ಲ ಜನಗಳಲ್ಲಿ. ಈ ವರ್ಷ ಚೇಂಜ್ ಮಾಡೋಣ, ಜನ ಬದಲಾವಣೆ ಆಗ್ಲಿ, ಎಲ್ಲರೂ ಮಾಡೋದು ಅದೇ. ಸೊ ಇವರು ಚೇಂಜ್ ಆಗ್ಲಿ ಅಂತ. ಈಗ ಬಿಜೆಪಿ ಮತ್ತೆ ದಳ ಒಂದಾಗ್ಬಿಟ್ಟಿದೆಯಲ್ಲ, ಹಾಸನಲ್ಲಿ ಏನು ಒಂದಾಗಿಲ್ಲ, ಬೇರೆ ಕಡೆ ಒಂದಾಗಿದೆ ಅಷ್ಟೇ. ಹಾಸನಲ್ಲಿ ಬಿಜೆಪಿಯವರು ಹಾಗೆ ನ್ಯೂಟ್ರಲ್ ಆಗಿದ್ದಾರೆ. ನ್ಯೂಟ್ರಲ್ ಆಗಿದ್ದಾರ? ಜೆ ಡಿ ಎಸ್ ಡ್ಯಾಮೇಜ್, ಜೆ ಡಿ ಎಸ್ ಸ್ವಲ್ಪ ಡ್ಯಾಮೇಜ್ ಇದೆ ಈ ಸರಿ ಟೋಟಲ್. ಬಿಜೆಪಿ ಸಪೋರ್ಟ್ ಇಲ್ಲದೆ ಜೆ ಡಿ ಎಸ್ ಗೆಲ್ಲಕ್ಕಾಗಲ್ಲ ಈ ಸಲ. ಹೌದು, ಅದು ಹೇಳ್ಬೋದು. ಹಾಂ, ಓಕೆ ಓಕೆ. ಸೊ ಇಲ್ಲೊಂದು ಇಷ್ಟು ಜನ ಇದ್ದಾರೆ, ಮುಂದೆ ಹೋಗೋಣ. ಯಜಮಾನ್ರೆ ನಮಸ್ತೆ. ಏನ್ ಸಮಾಚಾರ ಹೇಳಿ ಸಲ, ಆರಾಮಿದ್ದೀರಾ? ಏನ್ ಹೆಂಗಿದೀವಲ್ಲ. ಏನ್ ಏನ್ ಗೆಲ್ಲೋದು ಈ ಸಲ ಹಾಸನದಲ್ಲಿ? ಯಾರು ಯಾರು ಅಂತ ಹೆಂಗ್ ಹೇಳಕ್ ಬರುತ್ತೆ ಸ್ವಾಮಿ? ಜನಾಭಿಪ್ರಾಯ ಹೇಳಕ್ಕಾಗಲ್ಲ. ಏನ್ ಅನ್ಸುತ್ತೆ ಜನಾಭಿಪ್ರಾಯ? ಜನಗಳು ಈಗ ಎಲ್ಲರ ಕಡೆಗೂ ಮಾತಾಡ್ತಾರೆ. ಈಗ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ದಳ ಮತ್ತು ಬಿಜೆಪಿ ಅವು ನಾವೇ ಗೆಲ್ತೀವಿ ಅಂತಾರೆ. ಕಾಂಗ್ರೆಸ್ ನೋಡಿದ್ರೆ ನಾವು ಗೆಲ್ತೀವಿ ಎಲ್ಲ ಮಾಡಿದೀವಿ ಅಂತಾರೆ. ಯಾರನ್ನ ಅಂತ ಹೇಳೋಣ ಇವತ್ತೆಲ್ಲ ಹೇಳಕ್ಕೆ ಗ್ಯಾರಂಟಿ ನೋಡ್ತಾರಾ ಇಲ್ಲ ಏನ್ ನೋಡ್ತಾರೆ ಜನ? ಇವತ್ತೆಲ್ಲಾನು ಯೋಚನೆ ಮಾಡ್ತಾರೆ, ಗ್ಯಾರಂಟಿನೂ ಯೋಚನೆ ಮಾಡ್ತಾರೆ. ಗ್ಯಾರಂಟಿಗೆ ನಾವು ತಲೆ ಕೊಟ್ಟಾಗ ಇನ್ನು ಮುಖ್ಯದ್ದು ನಮ್ಮ ಇದಕ್ಕೆಲ್ಲ ಏಟು ಬೀಳುತ್ತಲ್ಲ ಅಂತ ಅದನ್ನು ಯೋಚನೆ ಮಾಡ್ತಾರೆ ಜನ. ಏನು ಏಟು ಬಿತ್ತು? ಏನು ಏಟು ಬಿತ್ತು? ಈಗ ಕೆಲವೆಲ್ಲ ಪ್ರೈವೇಟ್ ವೆಹಿಕಲ್ಗಳವೆಲ್ಲ ಎಲ್ಲ ಗ್ಯಾರಂಟಿ ಮಾಡಿದ್ರಲ್ಲ 2000 ಎಲ್ಲನೂ ಸಾವಿರಾರು ಕೋಟಿ ಅಂದ್ರೆ ಜನದ ಹೊಟ್ಟೆ ಮೇಲೆ ಭಾರಿ ಏಟು ಬಿದ್ದೈತೆ. ಅದರಲ್ಲಿ ನಾನು ಒಬ್ಬಿದ್ದೀನಿ, ಇದೇ ಗಾಡಿ ನಾ 30 ವರ್ಷದಿಂದ ಅದೇ ಕೆಲಸ. ಡ್ರೈವರೇ ನಾವು ಗಾಡಿ ಇಟ್ಕೊಂಡು ವ್ಯಾನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಬೆಟ್ಟು ಬಿದ್ದಿದೆ, ಯಾರು ಕೇಳಲ್ಲ ಇನ್ನು ಬಡಬಗ್ರದ. ಎಲ್ಲ ಅವ್ರವ್ರದ್ದು ಮಾತ್ರ ನೋಡ್ಕೊಂಡು ಮುಂದೆ ಹೋಗೋದು ನೋಡ್ತಾರೆ. ಅದೊಂದು ಕೋಪ ಇದೆ. ಹಂಗಾಗಿ ಈಗ ಈ ಜನಗಳ ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ? ನಮ್ಮ ಮೋದಿನೇ ಇರಲಿ ಸಾಕು. ಮೋದಿನೇ ಇರಲಿ, ಮೋದಿನೇ ಇರಲಿ. ನಮಸ್ತೆ ಸರ್. ಸರ್ ನಮಸ್ತೆ. ಏನು ಸಮಸ್ಯೆ ಇಲ್ಲಿ? ಏನಿಲ್ಲ, ಇದೆಲ್ಲ ಗೌಡ್ರ ಕುಟುಂಬ. ಗೌಡ್ರ ಕುಟುಂಬನೇ ಎಲ್ಲಿ ಬಂದೇ ಇಲ್ಲ, ಚುನಾವಣೆಗೆ ಅಷ್ಟೇ ಬಂದಿದ್ದಾರೆ ಅಂತಾರೆ. ಇಲ್ಲಿ ಬರ್ತಾರೆ, ಬರೋದೆಲ್ಲ ಹಾಸನದಲ್ಲಿ ಕೆಲಸ ಮಾಡಿಸಿರೋದೆಲ್ಲ ದೇವಗೌಡ್ರೆ. ಪ್ರಜ್ವಲ್ ಇಲ್ಲಿ ಬಂದೇ ಇಲ್ಲ ಅಂತಾರೆ? ಬರ್ತಾರೆ, ಚುನಾವಣೆಗೆ ಒಂದ್ಸಲ ಬರ್ತಾರೆ ಆಮೇಲೆ ಹೊರಟೋಗ್ಬಿಡ್ತಾರೆ ಅಂತಾರೆ. ಎಲ್ಲ ಅವರು ಅಪ್ಪಂದಿರು ತಾತಂದಿರೆಲ್ಲ ಮಾಡ್ಸಾರ ಸಾಕಷ್ಟು ಹಾಸನ ಕೆಲಸ ಮಾಡಿದಾರ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಜೋರಾಗಿ ನಿಂತಿದ್ದಾರೆ ಈ ಸಲ. ನಿಂತ್ಕೋತಾರೆ, ಅವ್ರು ನಿಂತ್ಕೋಬಾರ್ದು ಅಂತ ಏನಿಲ್ಲ. ಫೈಟ್ ಬಹಳ ಇದೆ ಅಂತಾರೆ. ಇರ್ಲಿ, ಗ್ಯಾರಂಟಿಗಳ ಕಷ್ಟ ಆಗ್ಬಿಡುತ್ತೆ ಪ್ರಜ್ವಲ್ ಅವ್ರಿಗೆ ಅಂತಾರೆ. ಆಗ್ಲಿ ಬಿಡಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಅದರಲ್ಲೂ ನಮ್ಮ ಚನ್ನಗಳ ಗ್ರಾಮ ನಮ್ಮ ದೇವಗೌಡರು ಹಿಂದಿನಿಂದಲೂ ಒಳಿಸಿರೋದು. ಅದನ್ನ ನೋಡೇ ಓಟ್ ಹಾಕ್ತಾರೆ. ಹೌದು, ಈಗ ತಾತನ್ ನೋಡಿ ಮೊಮ್ಮಗನಿಗೆ ಓಟ್ ಮತ್ತೆ ಹಾಕ್ಬೇಕು, ಹಾಕ್ಲೇಬೇಕು. ಋಣ ಸಂದಾಯ. ಓಕೆ ಜಿಮ್ಮ ನಮಸ್ತೆ. ಏನ್ ಸರ್ ಈ ಸಲ ಹಾಸನದ ಕತೆ? ಕಟ್ಟಿದವರೆಗೂ ಬಂದ್ಬಿಟ್ರಿ, ಬರ್ಲೇಬೇಕಲ್ಲ ಇವಾಗ ಸರ್. ಈ ಸದಿ ಇವರು ನಮ್ಮ ಶ್ರೇಯಸ್ ಪಟೇಲ್ 2 ಲಕ್ಷ ಅಂತರದ್ದು ಕೆಲಸ. ಯಾಕೆ? ಏಕೆಂದ್ರೆ ಅವರು ತಾತ ಜಿ ಪುಟ್ಟಸ್ವಾಮಿ ಗೌಡರು ಮಾಡಿದಂತ ಕೆಲಸಗಳು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಕೈ ಇಟ್ಟಿರ್ತವೆ. ಮತ್ತೆ ಪಕ್ಷಾತೀತವಾಗಿ ಜೆ ಡಿ ಎಸ್, ಕಾಂಗ್ರೆಸ್, ದಳ, 3 ಪಕ್ಷಗಳ ತರುಣ ಏನು ಯೂತ್ ಇದಾರೆ, ಯೂತ್ ಓಟು ಶ್ರೇಯಸ್ ಪಟೇಲ್ಗೆ ಕೈ ಇಟ್ಟಿರ್ತಾರೆ. ಇಂಟ್ರೆಸ್ಟ್ ಇರಲಿಲ್ಲ ಅಂತಾರೆ. ಯಾರು ಹೇಳ ಸುಳ್ಳು ಇವೆಲ್ಲ? ಇಲ್ವಾ? ಈಗ ಅಲ್ಲಿಗೆ ಇರ್ತಕ್ಕಂಥ ಸಂಸದರು 5 ವರ್ಷದಿಂದ ಬಂದಿದ್ರು, ನಿನ್ನೆ ಬಂದಿದ್ರು ಅಷ್ಟೇ. 5 ವರ್ಷಕ್ಕೊಂದ್ಸತಿ ಬಂದು ಹೋಯ್ತಾವ್ರೆ ಅಷ್ಟೇ. ಏನೇನು ಆಗಲಿ ನೋಡಿ, ಈ ರೋಡ್ ಆಗಿದೆಯಲ್ಲ, ಇದು ಸ್ಟೇಟ್ ಹೈವೆ, ಏ ಮಂಜೂರು ಮಾಡಿದ್ದು. ಈ ರೋಡ್ನ 3 ಸಲ ಚೇಂಜ್ ಮಾಡಿ ಒಳಗಿಸಿಪುರ ಕಡೆ ಹಸ್ತಗಂಡು ಹೋದ್ರು, ಮತ್ತೆ ಉತ್ತರ ಕರ್ನಾಟಕ ಕಡೆಗೆ ಚೇಂಜ್ ಮಾಡಿಸಿದ್ರು ಗ್ರ್ಯಾಂಡ್ ಕರ್ಣ. ಏ ಮಂಜೂರು ಮಾಡಿದ್ಕೆ ಇದು ಒಂದೇ ಒಂದು ರೋಡ್. ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ನರೇಂದ್ರ ಮೋದಿ ಆಗಲಿ. ಪ್ರಧಾನಿ ಅಭ್ಯಂತರ ಇಲ್ಲ, ಇಲ್ಲಿ ಮಾತ್ರ ಕಾಂಗ್ರೆಸ್. ಈಗ ಏನಿದೆ ರಾಜಕೀಯ ಇಲ್ಲಿ, ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ? ಪ್ರಜ್ವಲ್ ರೇವಣ್ಣ ಬರ್ಬೋದು, ಶ್ರೇಯಸ್ ಪಟೇಲ್ ಏನು ಕಾಂಪಿಟೇಷನ್ ಜಾಸ್ತಿ ಇದೆ ನೋಡಿ. ಫೈಟ್ ಇದೆಯಾ? ಫೈಟ್ ಇದೆ. ಸೊ ಈಗ ಶ್ರೇಯಸ್ ಪಟೇಲ್ ಅವ್ರಿಗೆ ಶ್ರೇಯಸ್ ಪಟೇಲ್ಗೊಂದು ಕೊಡೋಣ ಅಂತ ನೋಡ್ತಾ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ.
ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಚೇಂಜಸ್ ಆಗ್ಬೋದು ಅನ್ಸುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದು ಪ್ರಜ್ವಲ್ ಅವ್ರಿಗೆ ಕಷ್ಟ ಆಗತ್ತಾ ಇಲ್ಲ ಪ್ಲಸ್ ಆಗತ್ತಾ? ಇಲ್ಲ ಪ್ಲಸ್ ಆಗ್ಬೋದು. ಪ್ರೀತಮ್ ಗೌಡ ಇನ್ನು ಏನು ನೋಡ್ಬೇಕು ಏನಾಗುತ್ತೆ ಅಂತ. ಅದು ಕೊಡ್ಲಿಲ್ಲ ಅಂದ್ರೆ ಕಷ್ಟ, ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಪ್ರೀತಮ್ ಗೌಡರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಕಷ್ಟ ಕಷ್ಟ ಆಗುತ್ತೆ. ಯಜಮಾನ್ರೆ ನಮಸ್ತೆ. ಏನ್ ಈ ಸಲ ಎಲೆಕ್ಷನ್ ಕತೆ ಅಂತೀರಾ? ಈ ಸಲ ಫೈಟ್ ಇದೆ ಸರ್, ಸಖತ್ ಫೈಟ್ ಇದೆ. ಯಾರ ಕಡೆ ಜಾಸ್ತಿ ಒಲವು ಅಂತೀರಾ? ಈಗ ಹಂಗ ಹೇಳಕ್ ಆಗಲ್ಲ ಸರ್. ಈಗ ಹೇಗೆ ಹೆಂಗ್ ಫೈಟ್ ಇದೆ? ಫೈಟ್ ಇದೆ. ದೇವೇಗೌಡರು ಇಲ್ಲೇ ನಿಂತು ಠಿಕಾಣೆ ಹುಡ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ, ಅವ್ರ ಕ್ಷೇತ್ರ ಅಲ್ವಾ? ಸೊ ಅವ್ರಿಗೆ ಸುಲಭ ಅಲ್ಲ ಅಂತೀರಾ? ಈ ಸಲ ಸುಲಭ ಅಲ್ಲ. ದೇವೇಗೌಡರಿಗೆ ಅಷ್ಟೊಂದು ಆಸನದ ಬಗ್ಗೆ ಹಿಡಿತಾ ಇದೆ, ರೇವಣ್ಣ ಅವ್ರಿಗೆ ಅಷ್ಟೊಂದು ಆಡಸ್ತಾನಲ್ಲಿ. ಅವ್ರ ಕ್ಷೇತ್ರ ಅಲ್ವಾ, ಅವ್ರ ಕ್ಷೇತ್ರದಲ್ಲಿ ಆದ್ರೂ ಫೈಟ್ ಇದೆ. ಫೈಟ್ ಇದೆ. ಯಾಕೆ ಫೈಟ್ ಬರ್ತಾ ಇದೆ ಈ ಸಲ? ಫೈಟ್ ಬರ್ತಾ ಇದ್ರೆ ಹೋದ ಸಲಕ್ಕಿಂತ ಈ ಸಲ ಫೈಟ್ ಜಾಸ್ತಿ. ಅಲ್ಲ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತಾ? ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ. ಇರೋದು ಸ್ವಲ್ಪ ಅವ್ರು ಈ ಸಲ ಬರ್ತಾರೆ ಅನ್ನೋದು ಎಲ್ಲ ನಮಗೆ ಇದೆ. ಫೈಟ್ ಇದೆ. ಫೈಟ್ ಇದೆ. ಓಕೆ, ಇಲ್ಲೊಂದಿಷ್ಟು ಜನ ನೋಡೋಣ. ಸರ್ ನಮಸ್ತೆ. ಹಾಸನದ ಅವರೇನಾ? ಏನು ಸರ್ ಈ ಸಲ ಫೈಟ್ ಹಾಸನದ್ದು? ಹಾಸನದಲ್ಲಿ ಏನಂತ ಫೈಟ್ ಕಾಣೋದಿಲ್ಲ ಸರ್. ಫೈಟೇ ಕಾಣಲ್ಲ? ಫೈಟೇ ಕಾಣಲ್ಲ. ಯಾರು ಗೆಲ್ತಾರೆ? ಪ್ರಜ್ವಲ್ ಅವರು 100% ಗೆಲ್ತಾರೆ. ಈ ಸಲ ತುಂಬಾ ಫೈಟ್ ಇದೆ ಅಂತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್. ಫೈಟ್ ಇಲ್ಲ ಸರ್, ಯಾಕಂತೇಳಿದ್ರೆ ಕಾಂಗ್ರೆಸ್ ದು ಸಿದ್ದರಾಮಯ್ಯ ಸ್ವಲ್ಪ ಹಂಗ ಆಡ್ತಾ ಇದ್ದಾರೆ ಅನ್ಸ್ಬಿಟ್ರೆ ಸಿದ್ದರಾಮಯ್ಯನ ಆಟಿಟ್ಯೂಡೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಒಬ್ಬ ಸೀನಿಯರ್ ಲೀಡರ್ಗಳಿಗೆ ಅಥವಾ ದೇವೇಗೌಡರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದೇ ಕಾಮನ್ ಸೆನ್ಸ್ ಇಲ್ದಿರೋಂಥ ಸಿ ಎಂ. ಏನು ಏಕವಚನದಲ್ಲಿ ಮಾತಾಡ್ಬಿಟ್ರೆ ಯಾರು ಕೇಳ್ತಾರೆ? ಏಕವಚನದಲ್ಲೆಲ್ಲ ಮಾತಾಡಬಾರ್ದು. ಓಕೆ, ಸೊ ಈಗ ಶ್ರೇಯಸ್ ಪಾಟೀಲ್ ಇಲ್ಲಿ ಬಂದಿದ್ದಾರೆ, ಗ್ಯಾರಂಟಿಗಳು ತುಂಬ ಕೈ ಹಿಡಿಯತ್ತೆ ಕಾಂಗ್ರೆಸ್ಗೆ ಅಂತಾರೆ. ಗ್ಯಾರಂಟಿ ಜನಕ್ಕೆ ಸಿಗ್ತಾನೆ ಇಲ್ಲ ಸರ್, ಬರೀ ಪುಸ್ತಕದಲ್ಲಿದ್ದಾವೆ, ಕಾನೂನಲ್ಲಿ ಐತೆ. ಬ್ಯಾಂಕ್ ಅಕೌಂಟಿಗೆ ಯಾರಿಗೂ ಗ್ಯಾರಂಟಿಗಳು ಕ್ರೆಡಿಟ್ ಆಗ್ತಾ ಇಲ್ಲ. ಹೆಣ್ಮಕ್ಳು ಆ ಕಡೆ ಹೋಗಲ್ವಾ? ಹೋಗ್ತಾರೆ, ಕೆಲವರು ಸಿಕ್ಕವ್ರು ಸಿಗ್ತಾ ಇದೆ, ಸಿಗ್ತವೆ. ಮುಚ್ಚನ್ ಮೊದಲು ಉಂಡೊಣ್ಣೆ ಜಾಣ ಅನ್ನೋ ರೀತಿಯಲ್ಲಿ ಗ್ಯಾರಂಟಿಗಳು ಅಷ್ಟು ಬಿಟ್ಟರೆ ಗ್ಯಾರಂಟಿಗಳು ಈ ಎಲ್ರಿಗೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಷಣದಲ್ಲೂ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಅಂತ? ಹೌದೌದು, ಸುಮ್ಮನೆ ಅದು ಗಿಮಿಕ್ ಅಷ್ಟೇ ಸಿದ್ದರಾಮಯ್ಯಿಂದ. ಓಕೆ ಓಕೆ ಸರ್, ನಮಸ್ತೆ. ಏನ್ ಸರ್ ಈ ಸಲ ಹಾಸನದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಸರ್ ಹಾಸನದಲ್ಲಿ ವ್ಯಕ್ತಿಗೂ ಪಕ್ಷಕ್ಕೂ ಸಂಬಂಧನೇ ಇಲ್ಲ ಅನ್ನಂಗೆ ನಡೀತಾ ಇದೆ. ಯಾಕೆ ಅಂದರೆ ಈಗ ವ್ಯಕ್ತಿ ಸರಿ ಇದ್ದರೆ ಆ ವ್ಯಕ್ತಿನ ಇಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಈಗ ಪಕ್ಷ ಸರಿ ಇದೆ ಅಂದರೆ ಪಕ್ಷದಿಂದ ವ್ಯಕ್ತಿ ಇರಲ್ಲ. ಯಾರು ಯಾರು ಪ್ರಾಬ್ಲಮ್ ಆಗಿದೆ ಈಗ? ಪ್ರಾಬ್ಲಮ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಜನಗಳು. ನಾನು ಹೆಂಗೆ ಹೇಳೋಣ ಅದಕ್ಕೆ? ಸರಿ ಸರಿ ಸರ್, ನಮಸ್ತೆ. ನಮಸ್ತೆ. ಹಾಸನದಲ್ಲಿ ಯಾರು ಗೆಲ್ತಾರೆ ಈ ಸಲ? ಹಾಸನಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತಿರೋರೇ ಗೆಲ್ತಾರೆ. ಬಿಜೆಪಿ ಸಪೋರ್ಟ್ ಮಾಡುತ್ತೆ ಅನ್ಸುತ್ತೆ ಹಾಸನದಲ್ಲಿ? ಮೇಬಿ ಮಾಡುತ್ತೆ. ಪ್ರೀತಮ್ ಗೌಡ್ರು ಇನ್ನೂ ಯಾವ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ, ಆದ್ರೆ ಮೋದಿಗೋಸ್ಕರ ಮಾಡೇ ಮಾಡ್ತಾರೆ ಅಂತ. ಮೋದಿಗೋಸ್ಕರ ಮಾಡ್ತಾರೆ ಅಂತ? ಕಷ್ಟ ಇದೆಯಾ ಇಲ್ಲ ಫೈಟ್ ಒನ್ ಸೈಡ್ ಆಗುತ್ತಾ? ಮೇಬಿ 50-50 ಇದೆ ಈ ಸಲ. 50-50 ಇದೆ. ಯಾಕೆ 50-50 ಬರ್ತಾ ಇದೆ? ಯಾಕಂದ್ರೆ ಅವರು ಯೂತ್ ಇದಾರಲ್ಲ ಆಪೋಸಿಷನ್ ಪಾರ್ಟಿ, ಅಲ್ಲಿ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ 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 ಸರ್, ನಮಸ್ತೆ. ಫೈಟ್ ಅಂತೂ ಇದೆಯಾ ಈ ಸಲ ಇಲ್ಲ ಒನ್ ಸೈಡ್ ಆಗುತ್ತಾ? ಫೈಟ್ ಇದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ಲೋದು. ಅವ್ರ ಮುಂದೆ ಯಾರಿಗೂ ಕಾರಣ ಇಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಅಂತಾರೆ ಪ್ರೀತಮ್ ಗೌಡರು. ಗೊತ್ತಾರೆ ಇನ್ನೇನು, ಅವ್ರೇನು ಬಿಸಿ ಇದಾರೆ ಗೊತ್ತಾರೆ. ಪ್ರೀತಮ್ ಗೌಡರು ಅವ್ರೀಗ ಹೊರಗಡೆ ಇದಾರ ಹಂಗಾಗಿ ಬರ್ತಾರೆ. ಆಲ್ಮೋಸ್ಟ್ ಹಾಸನದಲ್ಲಡ ಪ್ರಜ್ವಲ್ ರೇವಣ್ಣ ಪ್ರತಿಯೊಬ್ರು ಹೇಳೋದು ಅವರೇ. ಏನು ಫೈಟ್ ಬರ್ಬೋದು ಅಷ್ಟೇ, ಗೆಲ್ಲೋದು ಪ್ರಜ್ವಲ್ ರೇವಣ್ಣ. ಓಕೆ ಓಕೆ.